ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದು ಪ್ರತಃ ಮುರಳಿ ಬಾಬ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಬದುಕಿದ್ದಂತೆಯೇ ಈ ಶರೀರದಿಂದ ಭಿನ್ನವಾಗಿ ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡಿರಿ ಇದಕ್ಕೆ ಹೇಳಲಾಗುವುದು ಡೆಡ್ ಸೈಲೆನ್ಸ್ ಆಳವಾದ ಶಾಂತಿ ಎಂದು ಪ್ರಶ್ನೆ ನೀವು ಮಕ್ಕಳು ಈಗ ತಮ್ಮ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಿದ್ದೀರಾ ಯಾವ ಆಧಾರದಿಂದ ಶಕ್ತಿ ಬರುತ್ತದೆ ಉತ್ತರ ಪವಿತ್ರತೆಯ ಆಧಾರದಿಂದ ಎಷ್ಟೆಷ್ಟು ಆತ್ಮ ಪವಿತ್ರ ಅಂದರೆ ಅರ್ಥ ಸತ್ಯವಾದ ಚಿನ್ನವಾಗುತ್ತದೆ ಅಷ್ಟಷ್ಟು ಶಕ್ತಿ ಬರುತ್ತದೆ ಬಾಬಾರವರು ಈಗ ಸ್ವರಾಜ್ಯದ ತಳಪಾಯವನ್ನು ಇಷ್ಟು ಶಕ್ತಿಶಾಲಿಯಾಗಿ ಹಾಕುತ್ತಿದ್ದಾರೆ ಅದು ಅರ್ಧ ಕಲ್ಪಕ್ಕಾಗಿ ತಳಪಾಯವನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ ನಿಮ್ಮ ರಾಜ್ಯವನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಗೀತೆ ಓಂ ನಮ ಶಿವಾಯ ಓಂ ಶಾಂತಿ ಬಾಬರವರು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಅಂದರೆ ಅರ್ಥ ಅಶರೀರಿಯಾಗಿರಿ ಅಂದರೆ ಅರ್ಥ ಡೆಡ್ ಸೈಲೆನ್ಸ್ ಹೇಗೆ ಮನುಷ್ಯರು ಶರೀರ ಬಿಟ್ಟಾಗ ಆಳವಾದ ಶಾಂತಿ ಇರುತ್ತದೆ ಹೇಳುತ್ತಾರೆ ಇವರ ಶರೀರ ಶಾಂತವಾಗಿದೆ ಎಂದು ಶರೀರ ಮತ್ತು ಆತ್ಮ ಭಿನ್ನವಾಗುತ್ತದೆ ಅಂದಾಗ ಜೀವನ ಮುಗಿಯಿತು ಅಂದರೆ ಕತಂ ಹೋಗಯ ಶರೀರ ಸಮಾಪ್ತಿ ಮಾಡುತ್ತಾರೆ ಇಲ್ಲಿಯೂ ಕೂಡ ನೀವು ಮಕ್ಕಳು ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ಇದಕ್ಕೆ ಆಳವಾದ ಶಾಂತಿ ಎಂದು ಹೇಳಲಾಗುವುದು ಬದುಕಿದ್ದಂತೆಯೇ ಆ ಶರೀರಿ ಆಗಿರಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿರಿ ನಿಮಗೆ ಗೊತ್ತಿದೆ ಇದು ಸತ್ಯವಾದ ಶಾಂತಿ ಎಂದು ಅವರು ಶಾಂತಿಯನ್ನು ತಿಳಿದುಕೊಂಡಿಲ್ಲ ಆಳವಾದ ಶಾಂತಿಯ ಅರ್ಥವನ್ನು ತಿಳಿದುಕೊಂಡಿಲ್ಲ ಆಳವಾದ ಶಾಂತಿ ಎಂದು ಯಾಕೆ ಹೇಳುತ್ತಾರೆ ನೆನಪು ಮಾಡಿಸುತ್ತಾರೆ ಅವರು ಸತ್ತು ಹೋದರು ಶಾಂತವಾದರು ಎಂದು ನೀವು ಸಹ ಸತ್ತು ಹೋಗಿರಿ ಅಂದರೆ ಬಾಬಾ ಹೇಳುತ್ತಾರೆ ದೇಹದಿಂದ ಮರೆಯಿರಿ ದೇಹವನ್ನು ದೇಹದಿಂದ ಕಂಪ್ಲೀಟ್ ಭಿನ್ನವಾಗಿರಿ ನೀವು ಸಹ ಶಾಂತವಾಗಿರಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಗಾಂಧೀಜಿಯ ಸಮಾಧಿಯ ಬಳಿ ಹೋಗುತ್ತಾರೆ ಅಲ್ಲಿ ಹೋಗಿ ಹೇಳುತ್ತಾರೆ ಆಳವಾದ ಶಾಂತಿ ಇದೆ ಎಂದು ಅಂದರೆ ಅರ್ಥ ಶಾಂತಿಯಲ್ಲಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ ನಿಮಗೂ ಸಹ ಗೊತ್ತಿದೆ ನಾವು ಆತ್ಮ ಶಾಂತ ಸ್ವರೂಪರಾಗಿದ್ದೇವೆ ಪ್ರಪಂಚದವರಿಗೆ ಗೊತ್ತಿಲ್ಲ ನಾವು ನಮ್ಮ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ ನಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ನಾವು ಆತ್ಮರು ಶಾಂತ ಸ್ವರೂಪರಾಗಿದ್ದೇವೆ ಅವರಿಗೆ ಇದು ಗೊತ್ತಿಲ್ಲ ಆದ್ದರಿಂದ ಶಾಂತಿಯನ್ನು ಬೇಡುತ್ತಾರೆ ಆತ್ಮ ಹೇಳುತ್ತದೆ ಶಾಂತಿ ಬೇಕು ಎಂದು ಆತ್ಮ ತನ್ನ ಸ್ವಧರ್ಮವನ್ನು ಮರೆತಿದೆ ವಾಸ್ತವದಲ್ಲಿ ಆತ್ಮನ ಧರ್ಮವೇ ಶಾಂತಿಯಾಗಿದೆ ನಂತರ ಆತ್ಮ ಯಾಕೆ ಹೇಳುತ್ತೆ ಅಶಾಂತಿಯಾಗಿದ್ದೇನೆಂದು ಅಶರೀರಿಯಾಗಿ ಕುಳಿತುಕೊಳ್ಳಿರಿ ಅವರಂತೂ ಹಠದಿಂದ ಪ್ರಾಣಾಯಾಮ ಮಾಡುತ್ತಾರೆ ಆಗ ಹೇಗೆ ಸತ್ತು ಹೋದಂತೆ ಆಗುತ್ತಾರೆ ಅದಕ್ಕೆ ಹೇಳಲಾಗುತ್ತೆ ಆರ್ಟಿಫಿಷಿಯಲ್ ಶಾಂತಿ ಎಂದು ನೀವು ಮಕ್ಕಳಿಗಂತೂ ಗೊತ್ತಿದೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ನೀವು ಆತ್ಮರು ಸ್ವರಾಜ್ಯವನ್ನು ಪಡೆಯುತ್ತಿದ್ದೀರಾ ಆತ್ಮವೇ ಎಲ್ಲವೂ ಆಗುತ್ತದೆ ಆತ್ಮವೇ ಬ್ಯಾರಿಸ್ಟರ್ ಆಗುತ್ತದೆ ಅಂದರೆ ಯಾವುದು ಪದವಿಗಳನ್ನು ಪಡೆದುಕೊಳ್ಳುತ್ತೆ ಶರೀರದ ಮೂಲಕ ಆತ್ಮವೇ ಆಗುತ್ತೆ ಆತ್ಮವೇ ಕೆಲಸ ಕಾರ್ಯಗಳನ್ನು ಮಾಡುತ್ತೆ ಆತ್ಮ ಹೇಳುತ್ತೆ ನನಗೆ ರಾಜ್ಯ ಬೇಕು ಎಂದು ಮೊದಲು ರಾಜ್ಯವನ್ನು ಪಡೆದುಕೊಂಡಿದ್ದೀರಿ ಬಾಬಾರವರಿಂದ ಈಗ ಪುನಃ ಪಡೆಯಲು ಬಂದಿದ್ದೀರಾ ಮನುಷ್ಯರು ದೇಹ ಅಭಿಮಾನದಲ್ಲಿದ್ದಾರೆ ಅದರಿಂದಲೇ ದುಃಖದಲ್ಲಿದ್ದಾರೆ ಈಗ ನಿಮಗೆ ಗೊತ್ತಿದೆ ನಾವು ಆತ್ಮರಾಗಿದ್ದೇವೆ ನಮ್ಮ ಪರಮ ಪರಮಾತ್ಮನಿಂದ ಸ್ವರಾಜ್ಯವನ್ನು ಪಡೆಯಲು ಬಂದಿದ್ದೇವೆ ನೀವು ಆತ್ಮರಿಗೆ ಈಗ ರಾಜ್ಯ ಬೇಕಾಗಿದೆ ಈ ಸಮಯದಲ್ಲಿ ಆತ್ಮ ಸ್ವರಾಜ್ಯವನ್ನು ಬೇಡುತ್ತದೆ ಬೇಹದ್ದಿನ ತಂದೆಯಿಂದ ಶ್ರೀಕೃಷ್ಣನನ್ನಂತೂ ಸ್ವರಾಜ್ಯವನ್ನು ಬೇಡುವುದಿಲ್ಲ ಕೃಷ್ಣನಿಗೆ ಸ್ವರಾಜ್ಯವಿತ್ತು ಮತ್ತೆ ಮಾಯವಾಗಿದೆ ಈಗ ತಂದೆ ಬಂದು ನೀವು ಆತ್ಮರಿಗೆ ರಾಜ್ಯವನ್ನು ಕೊಡುತ್ತಾರೆ ಇದಕ್ಕೆ ರಾಜಯೋಗವೆಂದು ಹೇಳಲಾಗುವುದು ಪರಮಪಿತ ಪರಮಾತ್ಮ ರಾಜಯೋಗವನ್ನು ಕಲಿಸುತ್ತಾರೆ ಮನುಷ್ಯರು ದೇಹಾಭಿಮಾನಿಗಳಾಗಿರುವ ಕಾರಣದಿಂದ ಹೇಳುತ್ತಾರೆ ನಾನು ಇಂತಹವರಾಗಿದ್ದೇನೆ ನಾನು ಅಂತಹವರಾಗಿದ್ದೇನೆ ನಾನು ಶ್ರೀಮಂತ ಬಡವ ಪದವಿ ಈ ಪದವಿ ಎಂದು ನಾನು ಎಂದು ದೇಹವನ್ನು ತಿಳಿದುಕೊಂಡಿದ್ದಾರೆ ವಾಸ್ತವದಲ್ಲಿ ನಾನು ನಾನು ಅಂತ ಹೇಳುವುದು ಆತ್ಮ ಆತ್ಮ ಹೇಳುತ್ತೆ ನಾನು ಇಂತಹ ವಸ್ತುವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಸಹೋದರಿಯರು ಹೇಳುತ್ತಾರೆ ನಾನು ತೆಗೆದುಕೊಳ್ಳುತ್ತೇನೆ ಎಂದು ವಾಸ್ತವದಲ್ಲಿ ಆತ್ಮ ಸಹೋದರರಾಗಿದ್ದಾರೆ ಎಲ್ಲ ಆತ್ಮರು ಬಾಯಿ ಬಾಯಿ ಸಹೋದರರಾಗಿದ್ದೇವೆ ನಾನು ಆತ್ಮ ತಂದೆಗೆ ಮಗುವಾಗಿದ್ದೇನೆ ಎಂದು ಆತ್ಮ ಹೇಳುತ್ತೆ ಬಾಬಾ ನಾವು ನಿಮ್ಮಿಂದ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಆತ್ಮನಿಗೆ ಸ್ವರಾಜ್ಯವನ್ನು ಕೊಡುತ್ತಾರೆ ಪರಂಪಿತ ಪರಮಾತ್ಮ ಆತ್ಮ ಹೇಳುತ್ತೆ ನಾನು ಬಾಬಾರವರಿಗೆ ಮಗುವಾಗಿದ್ದೇನೆ ಎಂದು ಬಾಬಾ ನಿಮ್ಮಿಂದ ಸ್ವರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಆತ್ಮಗಳೇ ಹೇಳುವಂತಹದ್ದು ಮತ್ತು ಆತ್ಮನಿಗೆ ಸ್ವರಾಜ್ಯ ಕೊಡುವವರು ಪರಮಾತ್ಮ ತಂದೆಯಾಗಿದ್ದಾರೆ ಭಕ್ತಿ ಮತ್ತು ಜ್ಞಾನದಲ್ಲಿ ನೋಡಿ ಎಷ್ಟು ಅಂತರವಿದೆ ಶಿವನ ಮಂದಿರಗಳು ಇವೆ ಎಲ್ಲದಕ್ಕಿಂತ ಜಾಸ್ತಿ ಗಂಟೆ ಒಡೆಯುವುದು ಶಿವನ ಮಂದಿರದಲ್ಲಿ ಅವರನ್ನು ಜಾಗೃತ ಮಾಡುತ್ತಾರೆ ಜಾಗೃತ ಎಲ್ಲರನ್ನೂ ಮಾಡಬೇಕಾಗಿರುವುದು ಬೆಳಗ್ಗೆ ಬೆಳಗ್ಗೆ ಗಂಟೆ ಒಡೆಯುವುದು ಬ್ಯಾಂಡ್ ಭಜಿಸುವುದು ಮಾಡುತ್ತಾರೆ ಇಲ್ಲಿ ತಂದೆ ಮಕ್ಕಳನ್ನು ಜಾಗೃತರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡುತ್ತಾರೆ ಗಂಟೆ ಒಡೆಯುವಂತಹ ಮಾತು ಇಲ್ಲಿ ಇಲ್ಲ ಬಾಬಾ ಹೇಳುತ್ತಾರೆ ನಿಮಗೆ ಸ್ವರಾಜ್ಯ ಬೇಕು ಎನ್ನುವುದಾದರೆ ಮೊಟ್ಟ ಮೊದಲು ಪವಿತ್ರರಾಗಿರಿ ಮುಖ್ಯ ಗುರಿ ಬುದ್ಧಿಯಲ್ಲಿ ಇರುತ್ತದೆ ವಿದ್ಯಾರ್ಥಿಗಳು ಹೇಳುತ್ತಾರೆ ನಾವು ಈ ಮೆಟ್ರಿಕ್ ಪಾಸ್ ಮಾಡಿದ ಮೇಲೆ ನಾವು ಈ ರೀತಿ ಮಾಡುತ್ತೇವೆ ಆ ರೀತಿ ಮಾಡುತ್ತೇವೆ ಎಂದು ಸನ್ಯಾಸಿಗಳು ಬಯಸುತ್ತಾರೆ ನಮಗೆ ಶಾಂತಿ ಸಿಗಬೇಕು ಎಂದು ಒಂದು ಕತೆಯೂ ಇದೆ ರಾಣಿ ಕೊರಳಲ್ಲೇ ಹಾರ ಇಟ್ಟುಕೊಂಡು ಪೂರ್ತಿ ರಾಜ್ಯವೆಲ್ಲ ಹುಡುಕಿಸುತ್ತಾರೆ ಪೂರ್ತಿ ರಾಜ್ಯ ಎಲ್ಲ ಹುಡುಕಿ ಬರುತ್ತಾರೆ ಅಂದಾಗ ಅವರು ಶಾಂತಿಗೋಸ್ಕರ ಹೊರಗಡೆ ಹುಡುಕುತ್ತಿದ್ದಾರೆ ಮನುಷ್ಯರೆಲ್ಲರೂ ಆದರೆ ಆತ್ಮನ ಸ್ವಧರ್ಮವಂತೂ ಶಾಂತಿಯಾಗಿದೆ ಆತ್ಮನ ಸ್ವರೂಪವೇ ಶಾಂತಿ ಆತ್ಮ ತನ್ನ ಸ್ವಧರ್ಮವನ್ನು ಮರೆತು ತನ್ನನ್ನು ತಾನು ಶರೀರವೆಂದು ತಿಳಿದುಕೊಂಡಿದೆ ತಂದೆ ಪುನಃ ಸ್ಮೃತಿ ತರಿಸುತ್ತಿದ್ದಾರೆ ನೀವು ಆತ್ಮರಾಗಿದ್ದೀರಾ ನೀವು ಆತ್ಮರು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿದ್ದೀರಾ ಈ ಮಾತುಗಳು ಅನ್ಯ ಯಾರೂ ಸಹ ತಿಳಿಸಲಾಗುವುದಿಲ್ಲ ತಂದೆ ಹೇಳುತ್ತಾರೆ ನೀವು ನಿಮ್ಮ ಜನ್ಮಗಳನ್ನು ತಿಳಿದುಕೊಂಡಿರಲಿಲ್ಲ ನಾನು ತಿಳಿಸುತ್ತಿದ್ದೇನೆ ನೀವು ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿದ್ದೀರಾ ತಂದೆ ತಿಳಿಸುತ್ತಾರೆ ಪವಿತ್ರತೆ ಇಲ್ಲದ ಹೊರತು ಜ್ಞಾನದ ಧಾರಣೆ ಆಗುವುದಿಲ್ಲ ಹೇಳ್ತಾರೆ ಅಲ್ವಾ ಹುಲಿಯ ಹಾಲು ಚಿನ್ನದ ಪಾತ್ರೆಯಲ್ಲೇ ನಿಲ್ಲುತ್ತದೆ ಹುಲಿಯ ಆಲಿಡ ಅಂದರೆ ಚಿನ್ನದ ಪಾತ್ರೆ ಬೇಕು ಅಂದ್ಬಿಟ್ಟು ಹಾಗೆಯೇ ಈ ಜ್ಞಾನವನ್ನು ಸಹ ಧಾರಣೆ ಮಾಡಿಕೊಳ್ಳಲು ಚಿನ್ನದ ಸಮಾನ ಸ್ವಚ್ಛ ಬುದ್ಧಿ ಬೇಕಾಗಿದೆ ಆತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಚಿನ್ನದ ಸಮಾನವಾಗುತ್ತದೆ ತಂದೆಯೂ ಸಹ ಸತ್ಯ ಚಿನ್ನದ ಸಮಾನ ಇದ್ದಾರೆ ಆತ್ಮ ತಂದೆಯನ್ನು ನೆನಪು ಮಾಡಿದಾಗ ಜ್ಞಾನ ಸಿಗುತ್ತದೆ ನೀವು ಸತ್ಯವಾದ ಚಿನ್ನ ಪವಿತ್ರವಾಗಿದ್ದೀರಿ ಈ ಜ್ಞಾನದ ಪ್ರಭಾವ ಯಾರಿಗೂ ಬೀಳುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನೀವು ಆತ್ಮಗಳಿಗೆ ಸ್ವರಾಜ್ಯವನ್ನು ಕೊಡುತ್ತೇನೆ ಈ ಸ್ವರಾಜ್ಯ ಸಿಗುವುದು ಸಹ ಯಾವಾಗೆಂದರೆ ಯಾವಾಗ ಹಳೆಯ ಸೃಷ್ಟಿ ಅಂತ್ಯವಾಗುತ್ತದೆ ಮತ್ತು ಹೊಸ ಸೃಷ್ಟಿಯ ಆದಿಯಾಗುತ್ತದೆ ಮನುಷ್ಯರಿಗೆ ಹದ್ದಿನ ರಾಜ್ಯವಂತೂ ಇದೆ ಬೇಹದ್ದಿನ ರಾಜ್ಯ ಮನುಷ್ಯರಿಗೆ ಎಂದಿಗೂ ಸಿಗುವುದಿಲ್ಲ ವಿಶ್ವದ ಮಾಲೀಕರು ಆಗಲು ಸಾಧ್ಯವಿಲ್ಲ ನೀವು ಆಗುತ್ತೀರ ತಂದೆಯ ಮೂಲಕ ಭಗವಂತ ಎಂದು ತಂದೆಗೆ ಹೇಳಲಾಗುವುದು ಭಗವಂತ ತಂದೆಯೇ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಬಗ್ಗೆ ಗೊತ್ತಿದೆ ದೇವತೆಗಳು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿಲ್ಲ ಒಂದು ವೇಳೆ ತಿಳಿದುಕೊಂಡರೆ ದುಃಖಿಗಳಾಗುತ್ತಾರೆ ನಾವು ಮೆಟ್ಟಿಲನ್ನು ಇಳಿಯುತ್ತೇವೆಂದು ತಿಳಿದು ದುಃಖಿಗಳಾಗುತ್ತಾರೆ ಮತ್ತೆ ಆ ಒಂದು ಸ್ವರ್ಗದ ಸುಖದ ಅನುಭವವೇ ಮಾಯವಾಗುವುದು ಇಲ್ಲಿ ನಿಮಗೆ ಗೊತ್ತಿದೆ ನೀವು ತಿಳಿದುಕೊಳ್ಳುತ್ತೀರಾ ನಾವು ಆತ್ಮರಾಗಿದ್ದೇವೆ ಇದರಲ್ಲಿ ಸಂಶಯದ ಮಾತೇ ಇಲ್ಲ ಪರಸ್ಪರದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹೇಳಿ ಕೇಳಿ ವೃದ್ಧಿಯಾಗುವುದು ಇದು ದೈವಿ ಧರ್ಮದ ವೃಕ್ಷ ಸ್ಥಾಪನೆಯಾಗುತ್ತಿದೆ ನೀವು ತಿಳಿದುಕೊಳ್ಳಬಹುದು ಇದು ನಮ್ಮದು ಬ್ರಾಹ್ಮಣ ಕುಲ ಆಗಿದೆ ನೀವು ಯಾರಾದರೂ ಬಂದಾಗ ತಿಳಿದುಕೊಳ್ಳಬಹುದು ಇವರು ನಮ್ಮ ಬ್ರಾಹ್ಮಣ ಕುಲದವರು ಇಲ್ಲಿ ಬಂದಿದ್ದಾರೆ ಎಂದು ಇವರು ಪೂರ್ತಿ ಭಕ್ತಿ ಮಾಡಿದ್ದಾರೆ ಅನಂತರ ತಂದೆಯಿಂದ ಆಸ್ತಿಯನ್ನು ಪಡೆಯಲು ಬಂದಿದ್ದಾರೆ ಜ್ಞಾನ ಪೂರ್ಣವಾದರೆ ನಂತರ ಭಕ್ತಿ ಶುರುವಾಗುತ್ತದೆ ಅಂದರೆ ಜ್ಞಾನದ ಪ್ರತಿಫಲ ಸತ್ಯಯುಗ ತ್ರೇತಾಯುಗದಲ್ಲಿ ಅನುಭವ ಮಾಡಿ ಪೂರ್ತಿಯಾದಾಗ ಪ್ರಾಲಬ್ಧ ಮುಗಿದಾಗ ದ್ವಾಪರ ಯುಗದಿಂದ ಮತ್ತೆ ಭಕ್ತಿ ಸ್ಟಾರ್ಟ್ ಆಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಮನೆಯು ಸಹ ಹೊಸದಿರುತ್ತೆ ಅನಂತರ ಅಳೆಯದಾಗುತ್ತೆ ಅಲ್ವಾ ಸರಿಯಾಗಿ ಮನೆಗಳನ್ನು ಕಟ್ಟಲಿಲ್ಲವೆಂದರೆ ಆಯುಷು ಸಹ ಕಡಿಮೆ ಆಗುತ್ತೆ ಒಳ್ಳೆ ಮೆಟೀರಿಯಲ್ಸ್ ಹಾಕ್ಲಿಲ್ಲ ಅಂದರೆ ಅದರ ಆಯುಷು ಸಹ ಕಡಿಮೆ ಆಗುತ್ತೆ ಈ ಕಾಲದಲ್ಲಿ ಮನೆಗಳು ಬಹಳ ಪಕ್ಕಾ ಕಟ್ಟುತ್ತಾರೆ ಪಕ್ಕ ತಯಾರು ಮಾಡುತ್ತಾರೆ ಬಲೆ ಭೂಕಂಪವು ಸಹ ಆದರೂ ಕೂಡ ಮನೆ ಬೀಳಬಾರದು ನಷ್ಟ ಆಗಬಾರದೆಂದು ಬಹಳ ಸ್ಟ್ರಾಂಗ್ ಆಗಿ ಈಗ ಮನೆಗಳನ್ನು ಕಟ್ಟುತ್ತಾರೆ ತಳಪಾಯ ಬಹಳ ಶಕ್ತಿಶಾಲಿಯಾಗಿ ಹಾಕುತ್ತಾರೆ ಈಗ ತಳಪಾಯ ಬೀಳುತ್ತಿದೆ ಸ್ವರಾಜ್ಯದ್ದು ಆತ್ಮನೆಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಸಿಗುವುದು ಇಲ್ಲಿನ ರಾಜ್ಯ ಏನೂ ಇಲ್ಲ ಇಂದು ರಾಜ್ಯ ಇದೆ ಮತ್ತೆ ಯಾರಾದರೂ ನಾಳೆ ಕಿತ್ಕೊಂಡ್ಬಿಡುತ್ತಾರೆ ಸಮಾಪ್ತಿ ಆಗ್ಬಿಡತ್ತೆ ತಳಪಾಯ ಯಾರ್ದು ಇಲ್ಲಿ ಅಂದರೆ ಯಾರಿಗೂ ಕೂಡ ಸುಖ ಇಲ್ಲ ಯಾರಿಗೂ ನಂಬಿಕೆಯೇ ಇಲ್ಲ ಇವತ್ತಿದ್ದ ನಾಳೆ ಇರುತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಮನುಷ್ಯರದು ತಳಪಾಯವೇ ಇಲ್ಲ ಇವತ್ತಿರ್ತಾರೆ ನಾಳೆ ಸತ್ತು ಹೋಗ್ತಾರೆ ಮನುಷ್ಯರ ಮೇಲೆಯೂ ಕೂಡ ಯಾವುದೇ ಭರವಸೆ ಇಲ್ಲ ಎಲ್ಲರೂ ವಿನಾಶ ಆಗುವಂತಹವರೆಂದರೆ ಇವತ್ತಿರ್ತಾರೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಸತ್ತೋಗಬಹುದು ಕೆಲವರು ಇವತ್ತಿರ್ತಾರೆ ನಾಳೆ ಸಾಯ್ತಾರೆ ಈಗ ನಿಮ್ಮ ಫೌಂಡೇಶನ್ ಬಾಬರೂರು ಪಕ್ಕಾ ಹಾಕುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ರಾಜ್ಯ ಭಾಗ್ಯವನ್ನು ಪಡೆಯುತ್ತೀರಾ ನಿಮ್ಮ ರಾಜ್ಯ ಭಾಗ್ಯದ ಫೌಂಡೇಶನ್ ಪಕ್ಕಾ ಬೀಳುತ್ತಿದೆ ನಿಮ್ಮನ್ನು ಯಾವುದೇ ಈ ಭೂಮಿಯ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯವಿಲ್ಲ ಗೀತೆಯಲ್ಲಿಯೂ ಹೇಳಲಾಗಿದೆ ಬಾಬಾ ನಮಗೆ ಸ್ವರಾಜ್ಯ ಕೊಡುತ್ತಾರೆ ಅದನ್ನು ಯಾರೂ ಸಹ ಕಿತ್ತುಕೊಳ್ಳಲು ಅಥವಾ ಬೀಳಿಸಲು ಸಾಧ್ಯವಿಲ್ಲ ಅಂತಹ ರಾಜ್ಯ ಭಾಗ್ಯವನ್ನು ತಂದೆ ಕೊಡುತ್ತಾರೆ ಅಲ್ಲಿ ಯಾವುದೇ ದುಃಖದ ಮಾತೆ ಇರುವುದಿಲ್ಲ ಆತ್ಮನಿಗೆ ಎಷ್ಟು ಖುಷಿ ಆಗಬೇಕು ನಿಶ್ಚಯ ಇದೆ ಅಲ್ವ ನಿಶ್ಚಯವಿಲ್ಲವೆಂದರೆ ಸ್ವರ್ಗದಲ್ಲಿ ಹೋಗಲು ಯೋಗ್ಯರೂ ಆಗುವುದಿಲ್ಲ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರು ವೃದ್ಧಿ ಆಗುತ್ತಲೇ ಇರುತ್ತೀರಾ ನಿಮಗೆ ಗೊತ್ತಿದೆ ಜ್ಞಾನಸಾಗರ ಪತಿತ ಪಾವನ ತಂದೆ ನಮಗೆ ಓದಿಸಿ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅವರು ಹೇಳುತ್ತಾರೆ ಕೃಷ್ಣ ಕಲಿಸಿದರು ರಾಜಯೋಗವನ್ನು ಎಂದು ಹೇಗೆ ಅವರಿಗೆ ತಿಳಿಸುವುದು ಶಿವ ತಂದೆಯೇ ಮನುಷ್ಯರ ಶರೀರದಲ್ಲಿ ಬಂದು ಕಲಿಸುತ್ತಾರೆ ಎಂದು ಅವರು ತಿಳಿದುಕೊಳ್ಳುವುದಾದರೂ ಹೇಗೆ ಭಾರತವೇ ಪವಿತ್ರವಾಗಿತ್ತು ಈಗ ಅಪವಿತ್ರ ಪತಿತವಾಗಿದೆ ದೇವತೆಗಳ ಮುಂದೆ ಹೋಗಿ ದೇವತೆಗಳ ಮಹಿಮೆ ಮಾಡುತ್ತಾರೆ ಶಿವನ ಮುಂದೆ ಎಂದಿಗೂ ಈ ರೀತಿ ಹೇಳುವುದಿಲ್ಲ ನೀವು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಎಂದು ಶಿವನ ಮಹಿಮೆಯೇ ಬೇರೆಯಾಗಿದೆ ಅವರು ಜ್ಞಾನಸಾಗರ ಪತಿತ ಪಾವನ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಸದ್ಗತಿ ಮಾಡುವವರಾಗಿದ್ದಾರೆ ಸರ್ವರ ಜೋಳಿಗೆಯನ್ನು ತುಂಬಿಸುವಂತಹ ಬೋಲಾನಾಥ ಆಗಿದ್ದಾರೆ ಅಂತಹ ತಂದೆಯನ್ನು ಎಲ್ಲರೂ ಮರೆತಿದ್ದಾರೆ ಪರಮ ಪಿತಾ ಪರಮಾತ್ಮನನ್ನು ಕರೆಯುತ್ತಾರೆ ಏ ಪಿತಾ ಪರಮಾತ್ಮ ಬನ್ನಿ ದುಃಖ ದೂರ ಮಾಡಿ ಸುಖ ಕೊಡಿ ಎಂದು ಸುಖ ಕರ್ತ ದುಃಖ ಹರ್ತ ಒಬ್ಬ ತಂದೆಯಾಗಿದ್ದಾರೆ ಅವರದೇ ಶ್ರೇಷ್ಠ ಮತವಾಗಿದೆ ಅದೇ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಮತವಾಗಿದೆ ಶ್ರೀಮತದಿಂದ ನೀವು ಮಕ್ಕಳು ಶ್ರೇಷ್ಠರಾಗುತ್ತೀರಾ ಸರ್ಕಾರವೂ ಸಹ ಹೇಳುತ್ತದೆ ಭ್ರಷ್ಟಾಚಾರಿ ಪ್ರಪಂಚವೆಂದು ಈಗ ಶ್ರೇಷ್ಠ ಮಾಡುವವರು ಯಾರು ಇದು ಯಾರಿಗೂ ಸಹ ಗೊತ್ತಿಲ್ಲ ತಿಳಿದುಕೊಳ್ಳುತ್ತಾರೆ ಸಾಧು ಸಂತರು ಮಾಡುತ್ತಾರೆ ಎಂದು ಆದರೆ ಅವರು ಸಹ ಶ್ರೇಷ್ಠರನ್ನಾಗಿ ಮಾಡಲು ಆಗುವುದಿಲ್ಲ ಇದಂತೂ ತಂದೆಯ ಕೆಲಸ ಆಗಿದೆ ಅಲ್ವಾ ಮೊದಲು ಒಂದು ರಾಜನ ಆಗ್ನೆಯಂತೆ ಎಲ್ಲರೂ ನಡೆಯುತ್ತಿದ್ದರು ಸತ್ಯಯುಗದಲ್ಲಿ ನಿಮಗೆ ಮಂತ್ರಿಗಳ ಅವಶ್ಯಕತೆಯೇ ಇರುವುದಿಲ್ಲ ರಾಜ್ಯ ಭಾಗ್ಯದಲ್ಲಿಯೂ ಕೂಡ ಆ ಒಂದು ಶಕ್ತಿ ಇರುತ್ತಿತ್ತು ಮಂತ್ರಿಯ ಹೆಸರು ಗಾಯನ ಮಾಡುವುದಿಲ್ಲ ಅಲ್ವಾ ನಿಮಗೆ ಗೊತ್ತಿದೆ ನಾವು ವಿಶ್ವಕ್ಕೆ ಮಾಲೀಕರಾಗಿ ರಾಜ್ಯವನ್ನು ನಡೆಸುತ್ತಿದ್ದೆವು ಹಾಗೆಯೇ ಹೋಗಿ ನಡೆಸುತ್ತೀರಾ ಹೇಗೆ ನಡೆಸುವುದು ಅದೇ ರೀತಿ ಪುನಃ ಈಗ ಹೋಗಿ ರಾಜ್ಯವನ್ನು ಮಾಡಬೇಕಾಗಿದೆ ಹೇಗೆ ಕಲ್ಪದ ಹಿಂದೆ ಮಾಡಿದ್ದೀರಿ ಸತ್ಯಯುಗದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಅಲ್ವಾ ಪ್ರತಿಯೊಬ್ಬರೂ ತಮ್ಮ ತಮ್ಮ ರಾಜಧಾನಿಯನ್ನು ಪಡೆದುಕೊಳ್ಳುತ್ತೀರಾ ಕೃಷ್ಣನಿಗೆ ತನ್ನ ರಾಜಧಾನಿ ಇರತ್ತೆ ಬೇರೆ ರಾಜರು ಇರ್ತಾರಲ್ವ ಕಡಿಮೆಗಿಂತ ಕಡಿಮೆ ಎಂಟು ಗದ್ದೆಗಳಿರುತ್ತಲ್ವ ನಂತರ ಎಂಟ ಅಥವಾ ನೂರ ಎಂಟ ಇದು ಮುಂದೆ ಹೋಗ್ತಾ ಗೊತ್ತಾಗತ್ತೆ ಅಂತಾರೆ ಬಾಬರವರು ಈ ರೀತಿ ಎಲ್ಲ ಅಂತಿಮದಲ್ಲಿ ತಂದೆ ಬಂದು ಜ್ಞಾನ ಕೊಡುತ್ತಾರೆ ಅಂತ ಹೇಳಿ ಅಲ್ಲ ಜ್ಞಾನವನ್ನ ತಂದೆ ಈಗ್ಲೆ ಕೊಡುತ್ತಾ ಇದ್ದಾರೆ ಯಾರು ಈ ಜ್ಞಾನ ಮಾರ್ಗದಲ್ಲಿ ಬದುಕಿರುತ್ತಾರೆ ಎಲ್ಲವನ್ನ ತಿಳ್ಕೊಳ್ತಾ ಹೋಗ್ತಾರೆ ಅಂತೂ ಜ್ಞಾನ ಕೊಡಲೇಬೇಕಾಗಿದೆ ಡ್ರಾಮಾದಲ್ಲಿ ನಿಗದಿಯಾಗಿದೆ ಪರಮಾತ್ಮನ ಪಾತ್ರ ಈಗ ಇದೆ ಈ ಜ್ಞಾನವನ್ನ ಕೊಡುವಂತಹ ಪಾತ್ರವೂ ಸಹ ಈಗಲೇ ನಿಗದಿಯಾಗಿದೆ ತಂದೆ ಹೇಳುತ್ತಾರೆ ಮುಂದೆ ಹೋಗುತ್ತಾ ನೀವು ಬಹಳಷ್ಟು ತಿಳಿದುಕೊಳ್ಳುತ್ತೀರಾ ದಿನ ಪ್ರತಿದಿನ ತಿಳಿಸಲಾಗುತ್ತದೆ ಇದು ಸಹ ಗೊತ್ತಾಗುತ್ತದೆ ನಾವು ಅಲ್ಲಿ ರಾಜಧಾನಿಯನ್ನು ಹೇಗೆ ನಡೆಸುತ್ತೇವೆ ಸ್ವಯಂವರ ಹೇಗೆ ಆಗುತ್ತದೆ ನೀವು ಧ್ಯಾನದಲ್ಲಿ ಹೋಗುತ್ತೀರಾ ವೈಕುಂಠದಲ್ಲಿ ಹೋಗಿ ನೋಡುತ್ತೀರಾ ಹೇಗೆ ಅಲ್ಲಿ ಚಿನ್ನದ ಮಹಲ್ಲುಗಳು ಇರುತ್ತವೆ ಚಿನ್ನವೇ ಚಿನ್ನವಿರುತ್ತದೆ ನಿಮ್ಮನ್ನು ನೀವು ಪಾರಸಪುರಿಯಲ್ಲಿ ನೋಡುತ್ತೀರಾ ಚಿನ್ನದ ಇಟ್ಟಿಗೆಗಳ ಮನೆ ತಯಾರಾಗುತ್ತಿರುವುದನ್ನು ನೋಡುತ್ತೀರಾ ತಿಳಿದುಕೊಳ್ಳುತ್ತೀರಾ ಸ್ವಲ್ಪ ಇಟ್ಟಿಕೆಗಳನ್ನು ತೆಗೆದುಕೊಂಡು ಹೋಗೋಣ ಎಂದು ನಂತರ ಕೆಳಗೆ ಬಂದರೆ ನಿಮ್ಮನ್ನು ನೀವು ಇಲ್ಲಿ ನೋಡುತ್ತೀರಾ ಬರೀ ಕೈಯಲ್ಲಿ ಅಲ್ಲಿಂದ ತರಲಿಕ್ಕೆ ಆಗೋದಿಲ್ಲ ಸಾಕ್ಷಾತ್ಕಾರದಲ್ಲಿ ಧ್ಯಾನದಲ್ಲಿ ನೋಡಲಾಗತ್ತೆ ಮೀರಾ ಸಹ ಧ್ಯಾನದಲ್ಲಿ ತನ್ನನ್ನು ತಾನು ಕೃಷ್ಣನ ಜೊತೆಯಲ್ಲಿ ರಾಸ್ ಮಾಡುತ್ತಿರುವ ಹಾಗೆ ನೋಡುತ್ತಿದ್ದರು ನಂತರ ನೀವು ಸಹ ಸೂಕ್ಷ್ಮವತನದಲ್ಲಿ ಹೋಗುತ್ತೀರಾ ಅಲ್ಲಿ ಮೂಳೆ ಮಾಂಸಗಳ ಶರೀರ ಇರುವುದಿಲ್ಲ ಫರಿಷ್ತೆಗಳಾಗಿರುತ್ತೀರಾ ಬ್ರಹ್ಮರವರದ್ದು ಸಹ ಸೂಕ್ಷ್ಮ ಶರೀರ ಕಾಣುತ್ತದೆ ಇವರೇ ಫರಿಷ್ಠೆ ಆಗುತ್ತಾರೆ ನೀವು ತೋಟ ಎಲ್ಲ ನೋಡುತ್ತೀರಾ ಅಂದ್ರೆ ಹೂ ತೋಟವನ್ನು ನೋಡುತ್ತೀರಾ ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ನೀವು ಹೇಳುತ್ತೀರಾ ಬಾಬಾ ನಮಗೆ ಶುಭಿರಸವನ್ನ ಕುಡಿಸಿರಿ ಎಂದು ಈಗ ಸೂಕ್ಷ್ಮವತನದಲ್ಲಂತೂ ಕುಡಿಸಲು ಸಾಧ್ಯವಾಗುವುದಿಲ್ಲ ಹಣ್ಣು ಹೂವು ಎಲ್ಲ ವೈಕುಂಠದಲ್ಲಿ ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ ಸೂಕ್ಷ್ಮವತನದಲ್ಲಿ ತೋಟ ಇರುವುದಿಲ್ಲ ನೀವು ಹೇಳುತ್ತೀರಾ ಹೂ ತೋಟದಲ್ಲಿ ಹೋಗಿದ್ದೆವು ಅಲ್ಲಿ ರಾಜಕುಮಾರ ಇದ್ದರು ಅದಂತೂ ವೈಕುಂಠ ಆಯಿತು ಅಲ್ವಾ ವೈಕುಂಠದ ವೈಭವ ಇಲ್ಲಿ ಸಿಗಲು ಸಾಧ್ಯವಿಲ್ಲ ಅಲ್ಲಂತೂ ಫಸ್ಟ್ ಕ್ಲಾಸ್ ವೈಭವವಿರುತ್ತದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ವೈಕುಂಠದ ಮಾಲೀಕರನ್ನಾಗಿ ಮಾಡುತ್ತೇನೆ ಇಲ್ಲಂತೂ ದುಃಖವೇ ದುಃಖವಿದೆ ಇಂತಹ ಮನುಷ್ಯರು ಯಾರೂ ಇಲ್ಲ ಭಗವಂತ ನಮ್ಮನ್ನು ದುಃಖದಿಂದ ಬಿಡಿಸಿರಿ ಎಂದು ಹೇಳದಿರುವಂತಹವರು ಯಾರೂ ಇಲ್ಲ ದುಃಖದಲ್ಲಿಯೇ ಎಲ್ಲರೂ ನೆನಪು ಮಾಡುತ್ತಾರೆ ಕೃಷ್ಣನ ಪೂಜಾರಿಗಳು ಹೇಳುತ್ತಾರೆ ಕೃಷ್ಣ ಅಂತ ಹೇಳಿ ಹನುಮಂತನ ಪೂಜಾರಿಗಳು ಹನುಮಂತನಿಗೆ ಜೈ ಎಂದು ಹೇಳಿ ಎಂದು ಹೇಳುತ್ತಾರೆ ಇಲ್ಲಿ ತಂದೆ ಹೇಳುತ್ತಾರೆ ನಿರಂತರವಾಗಿ ನಾನು ತಂದೆಯನ್ನು ನೆನಪು ಮಾಡಿರಿ ಈ ರೀತಿ ನೆನಪು ಮಾಡಿರಿ ಅಂತಿಮ ಸಮಯದಲ್ಲಿ ಯಾರ ಸ್ಮೃತಿಯು ನಿಮಗೆ ಬರಬಾರದು ಕಾಶಿ ಕಲವಟ್ ತಿಂತಾರೆ ಅಂದರೆ ಕಾಶಿಯಲ್ಲಿ ಕತ್ತಿಗಳ ಬಾವಿಯಲ್ಲಿ ಹೋಗಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಳ್ತಾರೆ ಅಲ್ವಾ ಸೊ ಅದರಲ್ಲಿ ಮಾಡಿರುವಂತಹ ಪಾಪಗಳು ಈ ರೀತಿ ಅನುಭವ ಆಗತ್ತೆ ಹೇಗೆ ಜನ್ಮ ಜನ್ಮಾಂತರದ ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಬಹಳ ಪಾಪ ಮಾಡಿರುತ್ತಾರೆ ಇದಕ್ಕೆ ಹೇಳಲಾಗುತ್ತೆ ಪಾಪಾತ್ಮಗಳ ಪ್ರಪಂಚ ಎಂದು ಆತ್ಮವೇ ಪಾಪಿಯಾಗುತ್ತದೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಏ ಪರಂಪಿತಾ ಪರಮಾತ್ಮ ಏ ಪರಮಧಾಮದಲ್ಲಿ ಇರುವಂತಹ ಶಿವ ತಂದೆಯೇ ಎಂದು ತಂದೆಯ ನಿಜವಾದ ಹೆಸರು ಒಂದೇ ಆಗಿದೆ ಶಿವ ಅವರಾಗಿದ್ದಾರೆ ಆತ್ಮಗಳಿಗೆ ತಂದೆ ರುದ್ರನ ಜೊತೆಯಲ್ಲಿ ಸಾಲಿಗ್ರಾಮಗಳು ಎಂಬ ಶಬ್ದ ಶೋಭಿಸುವುದಿಲ್ಲ ಶಿವ ಮತ್ತು ಸಾಲಿಗ್ರಾಮಗಳು ಎಂದು ಹೇಳುವುದು ಶೋಭಿಸುತ್ತದೆ ಶಿವನ ಲಿಂಗವನ್ನು ಮಣ್ಣಿನಿಂದ ತಯಾರು ಮಾಡುತ್ತಾರೆ ಸಾಲಿಗ್ರಾಮಗಳನ್ನು ತಯಾರಿಸುತ್ತಾರೆ ಪತಿತ ಪಾವನ ಶಿವ ತಂದೆಯಾಗಿದ್ದಾರೆ ಇಲ್ಲಿ ಯಜ್ಞವನ್ನು ರಚಿಸುತ್ತಾರೆ ಭಾರತ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವುದು ಆದರೆ ದೇವತಾ ಧರ್ಮವನ್ನು ಎಲ್ಲರೂ ಮರೆತಿದ್ದಾರೆ ನಿಮ್ಮ ಸನಾತನ ಧರ್ಮ ದೇವಿ ದೇವತಾ ಧರ್ಮವಾಗಿದೆ ಅದಂತೂ ನಡೆದು ಬರಬೇಕು ಅಂದರೆ ಅವಾಗಲಿಂದ ಬರಬೇಕಾಗಿತ್ತು ಹಿಂದೂ ಧರ್ಮ ಅಲ್ಲ ದೇವತಾ ಧರ್ಮದವರೇ ಸತ್ತೋ ರಜೋ ತಮೋನಲ್ಲಿ ಬರುತ್ತಾರೆ ಯಾವಾಗ ತಮೋನಲ್ಲಿ ಬರುತ್ತಾರೆ ಆಗ ತಮ್ಮನ್ನು ತಾವು ದೇವತೆಗಳೆಂದು ಕರೆಸಿಕೊಳ್ಳುವುದಿಲ್ಲ ವಾಸ್ತವದಲ್ಲಿ ಹಿಂದೂ ಧರ್ಮ ಇಲ್ಲವೇ ಇಲ್ಲ ಅಂದಾಗ ಎಲ್ಲರಿಗೂ ತಿಳಿಸಬೇಕು ನೀವು ದೇವಿ ದೇವತೆಗಳು ಆಗಬಹುದು ಬಂದು ತಿಳಿದುಕೊಳ್ಳಿ ಎಂದು ಆಗ ಅವರು ಹೇಳುತ್ತಾರೆ ನಮಗೆ ಸಮಯವೇ ಇಲ್ಲ ಎಂದು ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡಲು ಕೆಲವು ಪರಿವಾರದವರು ಎಲ್ಲರೂ ಒಟ್ಟಾಗಿ ಇರುತ್ತಾರೆ ಬಹಳ ಪ್ರೀತಿಯಿಂದ ನಡೆಯುತ್ತಾರೆ ಎಲ್ಲರ ಸಂಪಾದನೆ ಒಟ್ಟೊಟ್ಟಾಗಿ ಇರುತ್ತೆ ಕೆಲವರಂತೂ ಯಾವುದೇ ಹಂಗಾಮನೂ ಮಾಡುವುದಿಲ್ಲ ಅಂದರೆ ಘರ್ಷಣೆನೇ ಮಾಡಿಕೊಳ್ಳೋದಿಲ್ಲ ಆದರೂ ಇದಕ್ಕೆ ಸ್ವರ್ಗ ಅಂತ ಹೇಳಲಿಕ್ಕಾಗೋದಿಲ್ಲ ಅಲ್ವಾ ಸತ್ಯಯುಗದಲ್ಲಿ ಒಂದು ಮನೆಯಲ್ಲಿಯೂ ಸಹ ಕಾಯಿಲೆ ದುಃಖಿಗಳು ಇರುವುದಿಲ್ಲ ಕಾಯಿಲೆ ಇರುವವರು ಇರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಅಲ್ಲಿ ಎಲ್ಲರೂ ಸುಖಿಗಳಾಗಿಯೇ ಇರುತ್ತಾರೆ ತಂದೆಯಿಂದ ನೀವು ಸದಾ ಸುಖದ ಆಸ್ತಿಯನ್ನು ಪಡೆಯಲು ಬಂದಿದ್ದೀರಾ ನಿಮಗೆ ಜ್ಞಾನ ಸಿಕ್ಕಿದೆ ಹೇಳಲಾಗತ್ತೆ ಬಾಬಾ ನೀವು ಪತಿತ ಪಾವನ ಆಗಿದ್ದೀರಾ ನಮ್ಮನ್ನು ಸಹ ಪಾವನರನ್ನಾಗಿ ಮಾಡಿರಿ ತಂದೆಯ ಜೊತೆಯಲ್ಲಿ ನೀವು ಮಕ್ಕಳು ಸಹ ಈಶ್ವರಿಯ ಸೇವಾದಾರಿಗಳಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸ್ವರಾಜ್ಯವನ್ನು ಪಡೆಯಲು ಪವಿತ್ರತೆಯ ತಳಪಾಯವನ್ನು ಈಗಿಲಿಂದಲೇ ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಹೇಗೆ ತಂದೆ ಪತಿತ ಪಾವನ ಆಗಿದ್ದಾರೆ ಹಾಗೆಯೇ ತಂದೆಯ ಸಮಾನ ಪಾವನರಾಗಬೇಕು ಎರಡನೇ ಪಾಯಿಂಟು ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕು ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಇರಬೇಕು ಆಳವಾದ ಶಾಂತಿ ಅಂದರೆ ಅರ್ಥ ಅಶರೀರಿಯಾಗಿರುವ ಅಭ್ಯಾಸ ಮಾಡಬೇಕು ವರದಾನ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಿಂದ ನಿರ್ಬಂಧನರಾಗುವ ಮತ್ತು ಮಾಡುವಂತಹ ಮರ್ಜೀವ ಆಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಬಾಬಾರವರು ಶರೀರವನ್ನು ಲೋನ್ ಪಡೆದುಕೊಂಡಿದ್ದಾರೆ ಬಂಧನದಲ್ಲಿ ಬರುವುದಿಲ್ಲ ಹಾಗೆಯೇ ನೀವು ಮರುಜೀವ ಜನ್ಮದ ಮಕ್ಕಳು ಶರೀರ ಸಂಸ್ಕಾರಗಳು ಸ್ವಭಾವದ ಬಂಧನದಿಂದ ಮುಕ್ತರಾಗಿ ಇರಿ ಯಾವಾಗ ಬೇಕು ಹೇಗೆ ಬೇಕು ಅಂತಹ ಸಂಸ್ಕಾರವನ್ನು ತಮ್ಮದಾಗಿಸಿಕೊಳ್ಳಿ ಹೇಗೆ ತಂದೆ ನಿರ್ಬಂಧನರಾಗಿದ್ದಾರೆ ಹಾಗೆಯೇ ನಿರ್ಬಂಧನರಾಗಿರಿ ಮೂಲವತನದ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನಂತರ ಕೆಳಗೆ ಬನ್ನಿರಿ ತಮ್ಮ ಅನಾದಿ ಆದಿ ಸ್ವರೂಪದ ಸ್ಮೃತಿಯಲ್ಲಿ ಇರಿ ಅವತರಿತ ಆಗಿರುವ ಆತ್ಮ ಎಂದು ತಿಳಿದು ಕರ್ಮವನ್ನು ಮಾಡಿರಿ ಆಗ ಮತ್ತಷ್ಟು ನಿಮ್ಮನ್ನು ಅನೇಕರು ಫಾಲೋ ಮಾಡುತ್ತಾರೆ ಸ್ಲೋಗನ್ ನೆನಪಿನ ವೃತ್ತಿಯಿಂದ ವಾಯುಮಂಡಲವನ್ನು ಶಕ್ತಿಶಾಲಿ ಮಾಡುವುದೇ ಮನಸ್ಸಾ ಸೇವೆಯಾಗಿದೆ ಓಂ ಶಾಂತಿ